ತಾಂತ್ರಿಕ ಸಲಹಾ ಸಮಿತಿ ಸದಸ್ಯ ಸಭೆ ಅಂತ್ಯವಾಗಿದೆ ಸಮಿತಿ ಶಿಫಾರಸು ಸಿಎಂ ಗಮನಕ್ಕೆ ತಂದಿದ್ದಾರೆ ಡಾಕ್ಟರ್ ಸುಧಾಕರ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಅಂತ್ಯಗೊಂಡಿದೆ ಸಮಿತಿ ಶಿಫಾರಸನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ತಂದ ಡಾಕ್ಟರ್ ಸುಧಾಕರ್ ಸಭೆ ಮುಗಿಯುತ್ತಿದ್ದಂತೆ ಸಿಎಂ ಗೆ ಕರೆ ಮಾಡಿದ ಸುಧಾಕರ್ तज्ञर समिति शिफारसु बगे सीएम सचिव विवरण तज्ञर समिति शिफारसु बगे सीएम सचिव विवरण ओमिक्रॉन तड़े कैगोळ्ळबेकाद टफ रूल्स बगे चर्चे आयतु सरकार के 30क्कू हेच्चु सलहे नीडिरुव समिति 30क्कू अधिक सलहेयन्न सलहा समिति सरकार के नीडिदे तज्ञर समिति शिफारसु बगे सीएम गे सचिव विवरण ओमिक्रॉन तड़े कैगोळ्ळबेकाद टफ रूल्स बगे सभेयल्ली चर्चे आयतु समिति 30क्कू अधिक सलहेयन्न तांत्रिक सलहा समिति सभेयल्ली इन्नु विदेशी प्रयाणिकरिगे आरटीपीसीआर टेस्ट कड्डाय ರಾಜ್ಯದಲ್ಲಿ ಶಾಲೆಗಳನ್ನು ಮುಚ್ಚುವ ಅಗತ್ಯ ಇಲ್ಲ ಆನ್ಲೈನ್ ಆಫ್ಲೈನ್ ಎರಡಕ್ಕೂ ಅವಕಾಶವಿರಲಿ ಶಾಲೆಗಳಲ್ಲಿ ಕೊರೋನಾ ಪತ್ತೆಯಾದರೆ ಕಂಟೈನ್ಮೆಂಟ್ ಝೋನ್ ಶಾಲೆಗಳಲ್ಲಿ ಕೊರೋನಾ ಪತ್ತೆಯಾದರೆ ಕಂಟೈನ್ಮೆಂಟ್ ಝೋನ್ ಮಾಡಬೇಕು ಎಲ್ಲ ಕಡೆ ಲಸಿಕೆ ವೇಗ ಹೆಚ್ಚು ಮಾಡಬೇಕು ಆ ನಿಟ್ಟಿನಲ್ಲಿ ಕ್ರಮಕ್ಕೂ ಕೂಡ ಸೂಚನೆ ಬಸ್ ರೈಲು ಮೆಟ್ರೋ ರೈಲು ಬಳಸಲು ಎರಡು ಡೋಸ್ ಕಡ್ಡಾಯ ಸಾರ್ವಜನಿಕ ಸ್ಥಳಗಳಾದ ಪಾರ್ಕ್ ಮಾಲ್ ಲಾಡ್ಜ್ ಥಿಯೇಟರ್ ಕಾರ್ಖಾನೆ ಲೈಬ್ರರಿ ಎಂಟ್ರಿಗೆ ವ್ಯಾಕ್ಸಿನ್ ಕಡ್ಡಾಯವಾಗಿರಬೇಕು ಮಾರ್ಕೆಟ್ ಮಾಲ್ ಬಸ್ ನಿಲ್ದಾಣದಲ್ಲಿ ಮಾರ್ಷಲ್ ನಿಯೋಜನೆ ಜನರು ಸೇರುವ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಬೇಕು ತೆರೆದ ಪ್ರದೇಶದಲ್ಲಿ 500 ಜನರಿಗೆ ಮಾತ್ರ ಅವಕಾಶ ಒಳಾಂಗಣ ಪ್ರದೇಶದಲ್ಲಿ 200 ಜನರಿಗೆ ಮಾತ್ರ ಅವಕಾಶ ಮಾಲ್ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣದಲ್ಲಿ ಸಿಸಿಟಿವಿ ಕಡ್ಡಾಯವಾಗಿರಬೇಕು ಸಿಸಿಟಿವಿ ಮೂಲಕ ಮಾಸ್ಕ್ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಮಾಲ್ ಬಸ್ ರೈಲ್ವೆ ನಿಲ್ದಾಣಗಳಲ್ಲಿ ಲಸಿಕಾ ಅಭಿಯಾನ ಸಾಮಾಜಿಕ ಜಾಲತಾಣದ ಸುಳ್ಳು ಸುದ್ದಿಗೆ ಕಡಿವಾಣ ಹೇರಬೇಕು ಲಾಕ್ಡೌನ್ ಕೊರೋನಾ ಸಾವಿನಂತಹ ಸುಳ್ಳು ಸುದ್ದಿಗೆ ಕಡಿವಾಣ ಮಾಧ್ಯಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಚಿಕಿತ್ಸೆ ಹಾಗೂ ಮಾರ್ಗಸೂಚಿ ರಚನೆಗೆ ತಜ್ಞರ ಸಮಿತಿ ಪುನಾರಚನೆ ವಿದೇಶಗಳಿಂದ ಬರುವವರಿಗೆ 7 ದಿನಗಳ ಕ್ವಾರಂಟೈನ್ ಶಾಲಾ ಕಾಲೇಜು ವಿದ್ಯಾರ್ಥಿ ಶಿಕ್ಷಕರಿಗೆ ಟೆಸ್ಟ್ ಮಾಡಬೇಕು ಮನೆಯಲ್ಲಿ ಕ್ವಾರಂಟೈನ್ ಆದವರಿಗೆ ಟೆಲಿ ಮಾನಿಟರಿಂಗ್ ಮೂಲಕ ನಿಗಾವಹಿಸಬೇಕು ಸ್ವಂತ ಖರ್ಚಿನಲ್ಲಿ ಹೋಟೆಲ್ನಲ್ಲಿ ಕ್ವಾರಂಟೈನ್ ಆಗಬೇಕು ಕ್ವಾರಂಟೈನ್ ಆಪ್ ಅಳವಡಿಸಿಕೊಳ್ಳಲು ಸೂಚನೆ ವಿದೇಶಿ ಪ್ರಯಾಣಿಕರ ಮಾಹಿತಿಯನ್ನು ಸಂಗ್ರಹಿಸಬೇಕು ಎಲ್ಲವನ್ನ ಸಲಹೆ ನೀಡಿದೆ ತಾಂತ್ರಿಕ ಸಮಿತಿ ಕೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಟ್ಯಾಗ್ ಕಮಿಟಿಯ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಒಂದು ಸಭೆಯನ್ನು ಈಗ ಮಾಡಿದೆವು ಮಾನ್ಯ ಮುಖ್ಯಮಂತ್ರಿಗಳು ಎರಡು ದಿವಸದಿಂದ ಮಾಡಿದಂತ ಸಭೆಯ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ಅವರ ಸಲಹೆಯಂತೆ ಈ ಒಂದು ಸಭೆ ಆಗಿದೆ ವಿಶೇಷವಾಗಿ ನಾವು ಏನು ಇದು ಒಮಿಕ್ರಾನ್ ಏನು ಹೊಸ ಪ್ರಭೇದ ಬಂದಿದೆ ಅನೇಕ ದೇಶಗಳಲ್ಲಿ ಈಗ ಬಂದಿದೆ ಅದು ನಮ್ಮ ರಾಜ್ಯಕ್ಕೆ ಬರುವಂತ ನಿಟ್ಟಿನಲ್ಲಿ ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಮೊದಲನೇದು ಎರಡನೇದು ಬಂದ್ರೆ ನಮ್ಮ ಜಾಗೃತೆ ನಮ್ಮ ಸಿದ್ಧತೆಗಳು ಯಾವ ರೀತಿಯಲ್ಲಿ ಇರಬೇಕು ಹೆಚ್ಚು ಸಮಯ ನಾವು ಇವತ್ತು ಸಿದ್ಧತೆಗಳ ಬಗ್ಗೆ ಇವತ್ತು ಸಮಯವನ್ನ ಯಾವಾಗ ವಿದೇಶಿಯರು ಬರ್ತಾರೆ ಬಂದಾಗ ಅವರಿಗೆ ವಿದೇಶದಿಂದ ಬರುವಂತ ಎಲ್ಲ ಪ್ರಯಾಣಿಕರಿಗೆ ಈಗ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸಲಹೆಯನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಪ್ರಯಾಣಿಕರು ಯಾರು ವಿದೇಶದಿಂದ ಬೆಂಗಳೂರಿಗೆ ಇಳಿತಾರೆ
ಅವರಿಗೆ ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಪ್ರಾರಂಭ ಮಾಡುತ್ತೇವೆ. ಏನು 2,500 ಜನರು ಬೆಂಗಳೂರಿಗೆ ಬರ್ತಾರೆ ಪ್ರತಿನಿತ್ಯ, ಆ 2,500 ಜನರಿಗೂ ಕಡ್ಡಾಯವಾಗಿ ನಾವು ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಮಾಡುತ್ತೇವೆ. ಮಾಡಿ ನೆಗೆಟಿವ್ ಬಂದವರಿಗೆ ಮನೆಯಲ್ಲಿ ಒಂದು ವಾರ ಕಾಲ ಕ್ವಾರಂಟೈನ್ ಆಗಬೇಕಾಗಿದೆ. ಆ ಕ್ವಾರಂಟೈನ್ ವೇಳೆಯಲ್ಲಿ ಇವತ್ತು ಗವರ್ನಮೆಂಟ್ ಆಫ್ ಇಂಡಿಯಾ 2ನೇ ದಿನ ಮತ್ತು 5ನೇ ದಿನ ಅಂತಿದೆ. ನಾವು ಇಳಿದಾಗ ನಾವು ಟೆಸ್ಟ್ ಮಾಡೋದ್ರಿಂದ ನಾವು ಮತ್ತೆ 5ನೇ ದಿವಸ ಅವರಿಗೆ ಟೆಸ್ಟ್ ಅನ್ನು ಮಾಡಿಸ್ತೀವಿ. ಯಾರು ರೋಗದ ಲಕ್ಷಣಗಳು ಇದ್ದರೆ ಅಂತವರಿಗೆ, ರೋಗದ ಲಕ್ಷಣ ಇಲ್ಲ ಅಂತಂದ್ರೆ ಒಂದೇ ಸಲ 7ನೇ ದಿವಸದಲ್ಲಿ ಅವರಿಗೆ ಟೆಸ್ಟ್ ಅನ್ನು ಮಾಡ್ತೀವಿ. 5ನೇ ದಿವಸ ಮಾಡೋದು ಯಾರಿಗೆ ರೋಗದ ಲಕ್ಷಣ ಇದ್ರೆ, ನೆಗೆಟಿವ್ ಬಂದು ಕೂಡ ಸಿಂಪ್ಟಮ್ಸ್ ಇದ್ರೆ ಅವರಿಗೆ 5ನೇ ದಿವಸ ಮನೆಯಲ್ಲಿ ಮತ್ತೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡ್ತೇವೆ. ಯಾವುದೇ ಸಿಂಪ್ಟಮ್ ಇಲ್ಲದೆ ಇದ್ರೆ 7ನೇ ದಿವಸ ಅವರಿಗೆ ಟೆಸ್ಟ್ ಅನ್ನು ಮಾಡಿ ಅವರು ಹೊರಗಡೆ ಸಮಾಜದಲ್ಲಿ ಅವರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು. ಈ ಕ್ವಾರಂಟೈನ್ ಆ್ಯಪ್ ಜೊತೆಗೆ ಟೆಲಿಮೆಡಿಸಿನ್, ಟೆಲಿ ಕೌನ್ಸಿಲಿಂಗ್ ಇದನ್ನು ಕೂಡ ನಾವು ಮತ್ತೆ ಮೊದಲನೇ ಅಲೆ 2ನೇ ಅಲೆಯಲ್ಲಿ ನಾವು ಕಾರ್ಯಾರಂಭ ಯಾವ ರೀತಿ ಮಾಡಿದ್ವಿ ಅದಕ್ಕೆ ಈಗಲಿಂದನೇ ಸಿದ್ಧತೆಗಳನ್ನು ಮಾಡಿ. ವ್ಯಾಕ್ಸಿನೇಷನ್ ಕಡ್ಡಾಯವಾಗಿ, ಏನು 41 ಲಕ್ಷ ಜನರೀಗ 4-5 ಲಕ್ಷ ಜನ ಕಳೆದ 4-5 ದಿವಸದಲ್ಲಿ ತೆಗೆದುಕೊಂಡಿದ್ದಾರೆ 2ನೇ ಡೋಸ್. ಇನ್ನು 41 ಲಕ್ಷ ಜನ ಡ್ಯೂ ಡೇಟ್ ಆಗಿದೆ. ಇವರಿಗೆ ಕೂಡ ಪ್ರಾಶಸ್ತ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ವಿಶೇಷವಾದಂತಹ ಕಾರ್ಯಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಇಷ್ಟು ಜನರಿಗೆ ನಾವು ಕೊಟ್ಟರೆ ಫುಲ್ಲಿ ವ್ಯಾಕ್ಸಿನೇಟೆಡ್ ಸಂಖ್ಯೆ ನಮಗೆ 70%ಕ್ಕಿಂತ ಹೆಚ್ಚಾಗೋಗ್ತದೆ. ಬಹುಶಃ ಇಡೀ ದೇಶದಲ್ಲೇ ಅತಿ ಹೆಚ್ಚು ಲಸಿಕೆಯನ್ನು ಕೊಟ್ಟಂಥ ರಾಜ್ಯ ನಮ್ಮ ರಾಜ್ಯ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದರ ಬಗ್ಗೆನೇ ನಮ್ಮ ಸಭೆಯಲ್ಲಿ ಕೂಡ ತೀರ್ಮಾನ ಆಗಿದೆ. ಒಮಿಕ್ರಾನ್ ಏನಿದೆ ಇದು ಖಂಡಿತವಾಗಿಯೂ ಕೂಡ ಇದು ಹರಡುವಿಕೆ ಪ್ರಮಾಣ ಬಹಳ ಜಾಸ್ತಿ ಇದೆ. ಅದರ ತೀವ್ರತೆ ಬಗ್ಗೆ ಇನ್ನೂ ಕೂಡ ನಮಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಜನರಲ್ಲಿ ಮನವಿ ಮಾಡ್ತೇನೆ. ಈಗಾಗಲೇ ನಗರ ಪ್ರದೇಶದಲ್ಲಿ ಜನರು ಇವತ್ತು ಕ್ಯೂಅಲ್ಲಿ ನಿಂತು ಎಲ್ಲರೂ ಕೂಡ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ. ಈ ಒಂದು ಮುಂಜಾಗ್ರತೆಯನ್ನು ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ಜನರು ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮಗೆ ಮನವಿಯನ್ನು ಮಾಡ್ತೇನೆ. ವ್ಯಾಕ್ಸಿನ್ ಖಂಡಿತವಾಗಿಯೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ನ್ಯಾಚುರಲ್ ಇಮ್ಯುನಿಟಿ ಹೆಚ್ಚು ಮಾಡುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ವ್ಯಾಕ್ಸಿನ್ ಅನ್ನು ತಪ್ಪದೇ ತೆಗೆದುಕೊಳ್ಳಿ. ಈ ಪ್ರಭೇದವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.